ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ನರಕ ಯಾತನೆ ಅನುಭವಿಸ್ತಾ ಇದ್ರು. ಇದನ್ನರಿತ ಪ್ರಜಾ ಟಿವಿ ತಂಡ ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತು. ಈ ವರದಿಯಿಂದ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೊನೆಗೂ ಆ ಗ್ರಾಮಕ್ಕೆ ಕಾಯಕಲ್ಪ ಕಲ್ಪಿಸುವಲ್ಲಿ ಮುಂದಾಗಿದ್ದಾರೆ. ತಾಲೂಕಿನ ರಾಮಪಟ್ಟಣ ಗ್ರಾಮದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರು ವಾಸಿಸ್ತಾ ಇದ್ದಾರೆ. ಈ ಗ್ರಾಮದ ಮೇಲೆ ಅದ್ಯಾವ ಶಾಪ ಬಿತ್ತೋ ಗೊತ್ತಿಲ್ಲ. ಹಲವು ದಶಕಗಳಿಂದ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾಣದೆ ಎಲ್ಲಿ ನೋಡಿದ್ರು ಕಿತ್ತು ಹೋದ ರಸ್ತೆಗಳು, ಚರಂಡಿ ನೀರು ಕಾಣಿಸ್ತಾ ಇತ್ತು. ಈ ಎಲ್ಲಾ ಸಮಸ್ಯೆಗಳ ಮಾಹಿತಿಯನ್ನ ಸಮಗ್ರವಾಗಿ ಚಿತ್ರಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕ್ಷೇತ್ರದಲ್ಲಿ ಇದೆಂತ ದುಸ್ಥಿತಿ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಪ್ರಜಾ ಟಿವಿಯಲ್ಲಿ ಫೆಬ್ರವರಿ 26ರಂದು ಪ್ರಸಾರ ಮಾಡಲಾಗಿತ್ತು. ಇದೀಗ ಈ ವರದಿ ಫಲ ನೀಡಿದೆ. ಶಾಸಕ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಅವರು ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಗ್ರಾಮದ ಸಮಗ್ರ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗಡಿಭಾಗ ಆಗಿದೆ. ಹಲವಾರು ದಶಕಗಳಿಂದ ಹಿಂದೆ ಬಂದಿರತಕ್ಕಂಥವರು ಈ ಗ್ರಾಮಗಳನ್ನೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ರು. ಅದನ್ನ ಇವತ್ತು ಗ್ರಾಮ ವಿಕಾಸದ ಯೋಜನೆ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಯನ್ನ ಮಾಡಿಕೊಡ್ಬೇಕು. ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಒಂದು ಮಾದರಿ ಗ್ರಾಮವನ್ನ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಸಕಾರಾತ್ಮಕವಾಗಿ ನೀವು ಕೂಡ ಸ್ಪಂದಿಸಿರೋದಕ್ಕೆ ಪ್ರಜಾ ಟಿವಿ ಅವರಿಗೆ ನಿಮ್ಮ ಇಡೀ ತಂಡಕ್ಕೆ ಇದು ಶುಭ ಹಾರೈಸ್ತೀನಿ. ಗಡಿಭಾಗ ಆಯ್ತು, ಅದರಿಂದ ಇಷ್ಟು ಒಳ್ಳೆ ಉತ್ತೇಜನ ಕೊಡಬೇಕು ಅಂತೇಳಿ ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ಒಂದು ವರ್ಷದ ಗ್ರಾಮ ವಿಕಾಸ ಇದನ್ನ ತಗೊಂಡು ಮಾಡಬೇಕು. ಒಳ್ಳೆ ಬೇಗ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲಕ್ಕೂ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾರೆ. ಅದೊಂದು ಚರಂಡಿ ಕೆಲಸ ಆಗ್ಬೋದು, ರಸ್ತೆ ಕೆಲಸ ಆಗ್ಬೋದು, ಸಿಸಿ ರಸ್ತೆಗಳು ಎಲ್ಲ ಕಂಪ್ಲೀಟ್ ನೆಲ ಕಾಣಿಸ್ತೀರ ಮಾಡ್ಬೇಕು ಈ ಊರಿನಲ್ಲಿ ಅಂತ ಒಂದು ಸಂಕಲ್ಪ ಇದೆ. ವೆಚ್ಚದ ಗ್ರಾಮ ವಿಕಾಸ ಯೋಜನೆ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಪ್ರಜಾ ಟಿವಿ ವರದಿ ನಂತರ ಕಾಮಗಾರಿ ಶುರುವಾಗಿದ್ದು ಪ್ರಜಾ ಟಿವಿ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರ್ಷಗಳಿಂದ ಕುಗ್ರಾಮದಲ್ಲಿದ್ದು ಚರಂಡಿಗಳಿಲ್ದಿರ ರೋಡ್ಗಳಿಲ್ದಿರ ತುಂಬಾ ಅಡಗಟ್ಟೋಗಿತ್ತು. ಇದರಲ್ಲಿ ಚರಂಡಿಗಳಲ್ಲಿ ಎಲ್ಲ ಬಿದ್ದೋಗೋರು ರೋಡಲ್ಲೆಲ್ಲ ಕಸಗದ್ದೆ ಹೆಚ್ಚಾಗಿತ್ತು. ಸುಮಾರು 2-ವೀಲರ್ಗಳೆಲ್ಲ ಬಿದ್ದೋಗಿದ್ವು. ಇದನ್ನೆಲ್ಲ ಬಂದು ಪ್ರಜಾ ಟಿವಿ ಒಂದು ವಾಹಿನಿ ಒಂದು ಮಾಡಿತ್ತು. ಗ್ರಾಮ ವಿಕಾಸ ಮಾಡಿ ಸುಮಾರು ಅಂದ್ರೆ 1 ಕೋಟಿ ರೂಪಾಯಿ ಅನುದಾನ ಮಾಡಿದ್ರು. ಇವತ್ತು ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರಜಾ ಟಿವಿಗೆ ಧನ್ಯವಾದಗಳನ್ನು ತಿಳಿಸ್ತಾ ದಶಕಗಳಿಂದ ಅಭಿವೃದ್ಧಿ ಇಲ್ಲದೆ ಇದ್ದಿದ್ದ ಗ್ರಾಮ ಈಗ ಅಭಿವೃದ್ಧಿಯತ್ತ ಹೆಜ್ಜೆ. ಸ್ವತಃ ಶಾಸಕರೇ ಜನರ ನೋವಿಗೆ ಸ್ಪಂದಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದು ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸಕ್ಕೆ ಕಾರಣವಾಗಿದೆ. ಇದಕ್ಕೆ ಕಾರಣವಾಗಿರುವ ಪ್ರಜಾ ಟಿವಿ ಇದೀಗ ಜನ ಮೆಚ್ಚುಗೆಗೆ ಕಾರಣವಾಗಿದೆ. ಸುರೇಶ್ ಗುಡಿಬಂಡೆ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ.